ಇದು ಶ್ರೀ ವಿಶ್ವಮಾತಾ ಗುರುಕುಲ ಗೋಶಾಲೆ. ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನಲ್ಲಿರುವ ವಿಶ್ವಮಾತಾ ಗುರುಕುಲ ಗೋಶಾಲೆ. ಈ ಗೋಶಾಲೆಯಲ್ಲಿ ಸುಮಾರು 250 ದೇಶಿ ಹಸುಗಳ ಸಂರಕ್ಷಣಾ ಸೇವಾ ಕಾರ್ಯ ನಡೆದಿದೆ. ನಮ್ಮ ಗೋಶಾಲೆಯಲ್ಲಿ ವಿಶೇಷ ಅಂದ್ರೆ ಇದು ಆಂಧ್ರಪ್ರದೇಶದ ನೆಲ್ಲೂರು ತಳಿ ಅಥವಾ ಒಂಗೋಲ್ ತಳಿ ಅಂತ ಕರೀತಾರೆ. ಇದು ಕಸಾಯಿಖಾನೆ ಹೋಗ್ತಾ ಇತ್ತು, ಅವರಿಂದ ಬಿಡಿಸ್ಕೊಂಡು ಬಂದಿರೋದು. ಮತ್ತು ಕಸಾಯಿಖಾನೆಯಲ್ಲೇ ಹೋಗ್ತಕ್ಕಂಥ ಮತ್ತೊಂದು ಒಂದು ಕುರುಡುಕರು ಅಂದ್ರೆ ಅಂಧಕರು, ಕಣ್ಣೇ ಇಲ್ಲ, ಅದು ಬಂದಾಗಿನಿಂದ ನಮ್ಮ ಗೋಶಾಲೆಯಲ್ಲಿ ಇರೋದು. ಅದು ಒಟ್ಟು ಗೊತ್ತಿಲ್ಲ, ಅದು ಆಂಧ್ರಪ್ರದೇಶದ ಇದು ಕರ್ನಾಟಕದ. ಆ ಮರಿನ ಇದು ಬಿಟ್ಟು ಕೊಡೋದೇ ಇಲ್ಲ, ಅದು ಗಂಡು ಇದು ಅದೇನು ತಾಯಿ ಅಲ್ಲ. ಆದರೂ ಆ ಕರುವಿನ ರಕ್ಷಣೆ ಪೂರ್ತಿ ತಾನೇ ಮಾಡುತ್ತೆ. ರಾತ್ರಿ ಚಳಿ ಹಿಡಿದಾಗ ಆ ಕರುವನ್ನು ತನ್ನ ಹೊಟ್ಟೆಲ್ಲಿ ಇಟ್ಕೊಂಡು ಮಕ್ಕೋತದೆ. ಅದಕ್ಕೆ ಏನಾದರೂ ಫುಡ್ಡಿನ ಇತ್ತಪ್ಪ ಅಂದ್ರೆ ಮೊದಲು ಅದಕ್ಕೆ ಕೊಟ್ಟು ಆಮೇಲೆ ತಾನು ಮೇವು ತಿನ್ನುತ್ತೆ. ಅದು ಬೇರೆ ಹಸುಗಳು ಇದನ್ನ ದಾಳಿ ಮಾಡಿದಾಗ ಅದು ರಕ್ಷಣೆ ಮಾಡುತ್ತೆ. ಅದೇನೋ ಗೊತ್ತಿಲ್ಲ, ಯಾವ ದಿನದಲ್ಲಿ ತಂದೆಯ ಮಗಳಾಗಿದ್ರು ಏನೋ, ಇದಕ್ಕೇನಾದ್ರೂ ಮಿಡಿ ಹಾಕಿದ್ರೆ ಅದು ರಕ್ಷಣೆಯಲ್ಲಿ ಬೀಳ್ಬಿಡುತ್ತೆ. ಒಂದ್ ದಿವಸ ಅದಕ್ಕೆ ಹಾನಿ ಮಾಡಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎರಡೂ ಕಣ್ಣು ಕಾಣಿಸಲ್ಲ ಇದಕ್ಕೆ, ಚಿಕ್ಕ ಕರುವಿಗೆ, ಹೆಣ್ಣು ಕರು ಅದು ಒಂಗೋಲು ಹೋರಿ.